ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಏ ಟು ಝೆಡ್ ಕನ್ನಡ ಚಾನಲ್ಗೆ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ ಸಿಂಪಲ್ ವೇ ಟು ಡಬಲ್ ಇನ್ವೆಸ್ಟ್ಮೆಂಟ್ ಅಂದರೆ ಹಣ ಡಬಲ್ ಮಾಡುವ ಸುಲಭ ವಿಧಾನ ಮತ್ತು ಇಲ್ಲಿ ಸರ್ಕಾರದ ಗ್ಯಾರಂಟಿ ಕೂಡ ಇರುತ್ತೆ ಯಾವುದೇ ರೀತಿ ಫ್ರಾಡ್ ಆಗೋದಿರ್ಬೋದು ಅಥವಾ ನಾವು ಬ್ಯಾಂಕ್ ದಿವಾಳಿ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿ ಇರ್ಬೋದು ಹೀಗೆ ಈ ಎಲ್ಲ ಒಂದು ತೊಂದರೆಗಳಿಂದ ದೂರ ಇರೋವಂಥ ಒಂದು ವಿಷಯ ಇದ್ರ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಏನಿದು ಆ್ಯಕ್ಚುಲಿ ಇದ್ರ ಹೆಸರೇನು ಕಿಸಾನ್ ವಿಕಾಸ್ ಪತ್ರ ಅದೇ ಇದೇನು ಕಿಸಾನ್ ವಿಕಾಸ್ ಪತ್ರ ಅಂದರೆ ಏನು ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಏನೆಲ್ಲ ಮಾಡ್ಬೋದು ಇದರಲ್ಲಿ ಯಾವ ರೀತಿ ಡೆಪಾಸಿಟ್ ಮಾಡ್ತೀರಾ ಇದ್ರ ಇಂಟ್ರೆಸ್ಟ್ ರೇಟ್ ಹೆಂಗಿರುತ್ತೆ ಎಲ್ಲಿ ಮಾಡಬೇಕು ಇದರ ಕಂಪ್ಲೀಟ್ ಮಾಹಿತಿನ ನಾವು ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಇನ್ಫಾರ್ಮೇಷನ್ ನೋಡಿ ಪೂರ್ತಿ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಮತ್ತು ಬೇರೆಯವ್ರಿಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡಿ ಈ ವಿಷಯನ ಮಾಹಿತಿನ ಹಂಚ್ಕೊಳ್ಳಿ ಮತ್ತು ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ರೆಡ್ ಬಟನ್ನ ಪ್ರೆಸ್ ಮಾಡ್ಬೋದು ಹಾಗೂ ಐಕನ್ ಸಹ ಪ್ರೆಸ್ ಮಾಡಿ ಪ್ರೋತ್ಸಾಹ ಮಾಡಿದ್ರೆ ಇದೇ ರೀತಿ ವಿಷಯಗಳ್ನ ನಿಮ್ಮ ಮುಂದೆ ತರೋದಕ್ಕೆ ನಮಗೂ ಸಹ ಎನ್ಕರೇಜ್ ಮಾಡೋದಾಗುತ್ತೆ ಮತ್ತು ನಾವು ಏನೇ ವಿಷಯ ಹಾಕಿದ್ರು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ ಸೊ ಬನ್ನಿ ಇದ್ರ ಬಗ್ಗೆ ನಾವೀಗ ಡೀಟೇಲಾಗಿ ತಿಳ್ಕೊಳ್ಳೋಣ ದೀರ್ಘಕಾಲದ ಹೂಡಿಕೆ ಮಾಡ ಬಯಸೋವರಿಗೆ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಕು ಅಂತ ಅನ್ಕೋತಿರ್ತೀವಿ ಅವರಿಗೆ ಒಂದು ರೀತಿಯಾದಂಥ ಸರ್ಕಾರದ ಯೋಜನೆ ಇದಾಗಿದೆ ಇಲ್ಲಿ ಶೇಕಡ ಆರು ಪಾಯಿಂಟ್ ಒಂಬತ್ತರಷ್ಟು ಬಡ್ಡಿ ಸಹ ಸಿಗುತ್ತೆ ಈ ಬಡ್ಡಿ ದರ ಏಪ್ರಿಲ್ ಒಂದರಿಂದ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಜಾರಿಯಲ್ಲಿದೆ ಈ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡೋದರಿಂದ ನಾವು ಕೇವಲ ನೂರಿಪ್ಪತ್ನಾಲ್ಕು ತಿಂಗಳಲ್ಲಿ ನಿಮ್ಮ ಹಣ ಡಬಲ್ ಮಾಡ್ಬೋದು ಉದಾಹರಣೆಗೆ ಒಂದು ವೇಳೆ ನೀವು ಐದು ಲಕ್ಷ ಐದು ಲಕ್ಷ ಈ ಹೂಡಿಕೆ ಮಾಡಿದ್ವಿ ಅಂದರೆ ಹತ್ತು ವರ್ಷದಲ್ಲಿ ಹತ್ತು ವರ್ಷ ನಾಲ್ಕು ತಿಂಗಳಲ್ಲಿ ಇದು ನಮಗೆ ಡಬಲ್ ಆಗಿರುತ್ತೆ ಮತ್ತು ಅಂದರೆ ಹತ್ತು ಲಕ್ಷ ರೂ ಆಗಿರುತ್ತೆ ಸೊ ಇದು ಮತ್ತು ಸೇಫೆಸ್ಟು ವೇಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಯಾವ ರೀತಿ ಇದು ಗ್ಯಾರಂಟಿ ಇದೆ ಈ ಕಿಸಾನ್ ವಿಕಾಸ್ ಪತ್ರದ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ ಇದು ನೀವು ಎಲ್ಲಿ ತಗೋಬೋದು ಅಂತ ನಾವು ನೋಡ್ತಾ ಹೋದರೆ ಕಿಸಾನ್ ವಿಕಾಸ್ ಪತ್ರ ಇದೊಂದು ಸರ್ಕಾರದ ಅಡಿಯಲ್ಲಿ ಬರೋ ಅಂಥ ಒಂದು ಯೋಜನೆ ಆಗಿದೆ ಈ ನಾವು ಯೋಜನೆಯಲ್ಲಿ ನಾವು ನೂರರ ಗುಣಕದಲ್ಲಿ ಅಂದರೆ ಮಲ್ಟಿಪಲ್ ಆಫ್ ನ ಹಂಡ್ರೆಡ್ಸ್ ಈ ರೀತಿ ಹೂಡಿಕೆ ಮಾಡ್ ಮಾಡ್ಬೋದು ಅಂದರೆ ನೂರರಿಂದ ಬಾಗಿಲಿಸ್ ಬಾಗಿಸಲ್ಪಡುವಂಥ ಯಾವುದೇ ಹಣನ ನಾವು ಇಲ್ಲಿ ಹೂಡಿಕೆ ಮಾಡ್ಬೋದು ಹಾಗೂ ಕನಿಷ್ಠ ಹೂಡಿಕೆ ನಾವು ರೂ ಸಾವ ಸಾವಿರ ರೂಪಾಯಿನ ಹೂಡಿಕೆ ಮಾಡಬೇಕಾಗುತ್ತೆ ಇದರಲ್ಲಿ ಗರಿಷ್ಠ ಹೂಡಿಕೆಗೆ ಯಾವುದೇ ರೀತಿಯಾದಂಥ ಮಿತಿ ಇರಲ್ಲ ಮತ್ತು ಈ ಯೋಜನೆ ಅಡಿಯಲ್ಲಿ ನಾವು ಯಾವುದೇ ವ್ಯಕ್ತಿ ವ್ಯಕ್ತಿಗಳನ್ನ ಗರಿಷ್ಠ ಮೂರು ಜಂಟಿಯಾಗಿ ಖಾತೆ ಮಾಡ್ಬೋದು ಅಂದ್ರೆ ಮೂರು ಜನ ಜಂಟಿಯಲ್ಲಿ ತೆಗಿಬೋದು ಹತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಸಹ ಅಪ್ರಾಪ್ತರು 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 ಕೂಡ ಹಣ ಹೂಡಿಕೆ ಮಾಡಿ ಸರ್ಟಿಫಿಕೇಟ್ ಇನ್ನೊಂದು ಅಂದರೆ ಮಾನಸಿಕ ಅಸ್ವಸ್ಥರಾಗಿರೋರು ಸಹ ಹೆಸರಲ್ಲೂ ಸಹ ಅವರು ಪೋಷಕರು ಈ ಒಂದು ಕಿಸಾನ್ ವಿಕಾಸ್ ಪತ್ರನ ನಾವು ಖರೀದಿ ಮಾಡ್ಬೋದು ಅಂದರೆ ಜನರಲ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವು ನೂರ ಮಾ ನೂರು ಆಫ್ ನೂರಲ್ಲಿ ಸಾವಿರ ರೂಪಾಯಿ ಮಿನಿಮಮ್ ಹೂಡಿಕೆ ಮಾಡಬೇಕು ಹಾಗೂ ಯಾರು ಬೇಕಾದರೂ ಹೂಡಿಕೆ ಮಾಡ್ಬೋದು ಹತ್ತು ವರ್ಷದ ಮೇಲ್ಪಟ್ಟಂತಹ ಎಲ್ಲ ವ್ಯಕ್ತಿಗಳು ಇನ್ಕ್ಲೂಡಿಂಗ್ ಮಾನಸಿಕ ಅಸ್ವಸ್ಥರೆ ಅಂತ ಏನು ಹೇಳ್ತೀವಿ ಅವ್ರ ಹೆಸರಲ್ಲೂ ಸಹ ನಾವು ಈ ಒಂದು ಹೂಡಿಕೆನ ಮಾಡ್ಬೋದು ಅಂತ ಸರ್ಕಾರ ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ತಿಳಿಸಿದ್ದಾರೆ ಈ ಕಿಸಾನ್ ವಿಕಾಸ್ ಪತ್ರವನ್ನು ಯಾವ ರೀತಿ ಪಡಿತಿದ್ದೀವಿ ಅಂದರೆ ಕಿಸಾನ್ ವಿಕಾಸ್ ಪತ್ರವನ್ನು ಪಾಸ್ಬುಕ್ ರೂಪದಲ್ಲಿ ನಾವು ಜಾರಿ ಮಾಡಿದರೆ ಪಾಸ್ಬುಕ್ ರೀ ರೂಪದಲ್ಲಿ ನಾವು ಇದನ್ನು ಪಡಿತೀವಿ ಯಾವುದೇ ಡಿಪಾರ್ಟ್ಮೆಂಟಲ್ ಪೋಸ್ಟ್ ಆಫೀಸ್ ಮೂಲಕ ಖರೀದಿಸ್ಬೋದು ಪೋಸ್ಟ್ ಆಫೀಸ್ ಅಂದರೆ ನಿಮಗೆ ಗೊತ್ತೇ ಇದೆ ಸೇಫೆಸ್ಟ್ ವೇ ಅಂದರೆ ಇದು ಸರ್ಕಾರದ ಅಡಿಯಲ್ಲಿ ಬರೋಂಥ ಒಂದು ಆಫೀಸ್ ಆಗಿದೆ ನೀವು ಈಗ ಈ ಸ್ಕೀಮಲ್ಲಿ ನಾಮಿನೇಷನ್ ಸಹ ಮಾಡ್ಬೋದು ಅಂದರೆ ಯಾರಿಗೆ ನಿಮ್ಮ ವೈಫು ಮಕ್ಕಳು ಅಥವಾ ಅಪ್ಪ ಅಮ್ಮ ಇವರಿಗೆ ನಾಮಿನೇಷನ್ ಸಹ ಮಾಡ್ಬೋದು ಹೊರ ವ್ಯಕ್ತಿನ ಹಾಗೂ ಪೋಸ್ಟ್ ಒಂದು ಪೋಸ್ಟ್ ಆಫೀಸಿಂದ ಮತ್ತೊಂದು ಪೋಸ್ಟ್ ಆಫೀಸ್ಗೂ ಸಹ ಇದನ್ನ ಟ್ರಾನ್ಸ್ಫರ್ ಮಾಡ್ಬೋದು ನೋಡಿ ನೀವು ತುಂಬ ಸುರಕ್ಷಿತ ಅಂತ ಯಾವ ರೀತಿ ಹೇಳ್ಬೋದು ಅಂದರೆ ಸರ್ಕಾರದ ಅಡಿಯಲ್ಲಿದೆ ಮತ್ತು ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು ನಾಮಿನೇಷನ್ ಸಹ ಮಾಡ್ಬೋದು ಬೇರೆಯವ್ರ ಹೆಸರಲ್ಲಿ ಹೀಗೆ ತುಂಬ ಸೇಫೆಸ್ಟ್ ವೇ ಅಂತಲೇ ಹೇಳ್ಬೋದು ಇನ್ನೊಂದು ಬ್ಯಾಂಕ್ ದಿವಾಳಿ ಆದ ಸಂದರ್ಭದಲ್ಲೂ ಸಹ ಬ್ಯಾಂಕ್ ಅಂದರೆ ಈಗ ನಿಮಗೆ ಗೊತ್ತೇ ಇದೆ ಸುಮಾರು ಬ್ಯಾಂಕು ಡಿ ದಿವಾಳಿ ಆಗ್ತಾಯಿದೆ ಪ್ರೈವೇಟ್ ಬ್ಯಾಂಕಲ್ಲಿ ಹಾಳಾಗ್ತಾಯಿದೆ ಆ ರೀತಿ ಈಗೆಲ್ಲ ತುಂಬ ಇದೆ ಸೊ ಆಗೇನಾದ್ರು ದಿವಾಳಿ ಆದ್ರೂ ಸಹ ನಾವು ಇಟ್ಟಿರುವಂತಹ ಡೆಪಾಸಿಟಿಗೆ ಅಂದರೆ ಹಣಕ್ಕೆ ಐದು ಲಕ್ಷದವರೆಗೂ ವಿಮಾ ಗ್ಯಾರಂಟಿ ಸಹ ಇದೆ ಸೊ ಈ ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಡಿಪಾಡಿ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಡಿ ಐ ಸಿ ಜಿ ಬ್ಯಾಂಕ್ ಗ್ರಾಹಕರಿಗೆ ಈ ಗ್ಯಾರಂಟಿನ ಸಹ ಇದೆ ಆದರೆ ಫೋಸ್ಟ್ ಪೋಸ್ಟ್ ಆಫೀಸ್ನಲ್ಲಿ ಮಾಡಲಾದ ಹೂಡಿಕೆಗೆ ಸಾವರಿನ್ ಗ್ಯಾರಂಟಿ ಇರುತ್ತೆ ಇದು ಒಂದು ಇನ್ನೊಂದು ಗ್ಯಾರಂಟಿ ಪೋಸ್ಟ್ ಆಫೀಸಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇದರ ಅರ್ಥ ಮುಕ್ ನಾವು ಹೇಳ್ಬೋದು ಅಂದರೆ ಇದು ತುಂಬ ಗ್ಯಾರಂಟಿಡ್ ಒಂದು ಹೂಡಿಕೆ ಅಂತ ಹೇಳ್ತಾನೆ ಇರ್ಬೋದು ಯಾಕೆಂದರೆ ಪೋಸ್ಟ್ ಆಫೀಸು ಸರ್ಕಾರದ ಅಡಿಯಲ್ಲಿ ಬರೋಂಥ ಒಂದು ಯೋ ಕಂ ಅಂದರೆ ಕಂಪ್ನಿ ಅಥವಾ ಆಫೀಸ್ ಅಂತ ಹೇಳ್ಬೋದು ಹೀಗೆ ಯಾವುದೇ ಪ್ರೈವೇಟೈಸೇಷನ್ನು ಪೋಸ್ಟ್ ಆಫೀಸ್ನಲ್ಲಿ ಇದುವರೆಗೂ ಮಾಡಿಲ್ಲ ಸೊ ಹಂಗಾಗಿ ನಾವು ಇಟ್ಟಿರುವಂಥ ಹಣಕ್ಕೆ ತುಂಬ ಸುರಕ್ಷಿತವಾದಂಥ ಒಂದು ಗ್ಯಾರಂಟಿಡ್ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಈ ಕಿಸಾನ್ ವಿಕಾಸ್ ಪತ್ರದಲ್ಲಿ ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತಲೇ ಬಯಸ್ತಾ ಇದ್ದೀನಿ ಇದೇ ರೀತಿ ಮಾಹಿತಿನ ನಿಮ್ಮ ಮುಂದೆ ಇನ್ನೂ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಆದಷ್ಟು ಶೇರ್ ಮಾಡಿ